ಗುರುದಾರುಣಿಯಲ್ಲಿ ದುಶ್ಯಾಸನ ಹೊತ್ತು ಕೆಳಗಿದ್ದೇನೆ, ಉದರವನ್ನು ಸೀಳಿದ್ದೇನೆ, ಕರುಳ ಬಲ್ ಎಂದು ಹೊರಗೆಳೆದಿದ್ದೇನೆ, ಎಲುಬುಗಳನ್ನು ತುಂಡರಿಸಿದ್ದೇನೆ, ಕೈಯನ್ನು ಮುರಿದಿದ್ದೇನೆ, ಮೂಸುಡನ್ನು ಬಳಿಗೆಳೆದಿದ್ದೇನೆ. ಏ, ಇಷ್ಟೆಲ್ಲ ಮಾಡಿದ್ದು ಯಾರಿಗೆ ಬೇಕಾಗಿ? ನನ್ನ ಮಡದಿ ಪಾಂಚಾಳೆ ಅಂದಿಟ್ಟಂತಹ ಭಾಷೆಯನ್ನು ಪೂರೈಸುತ್ತಾ ಇದ್ದೇನೆ. ಆದರೆ ಪಾಂಚಾಳೆ ಬರಬೇಕಲ್ಲ ಇಲ್ಲಿಗೆ, ನಾನೇ ಹೋಗುವುದಲ್ಲ. ಯುದ್ಧರಂಗದಲ್ಲಿ ನಾನಿದ್ದೇನೆ, ಅವ ಇದ್ದಾನಲ್ಲ ನನ್ನ ಬೆನ್ನ ಹಿಂದೆ. ಎಲ್ಲಿ ಹೋಗಿದ್ದಾನೆ? ಹತ್ತಿರದ ಎಲ್ಲೋ ಈ ರಕ್ತದ ಕೆಸರಲ್ಲಿ ಮುಳುಗಿದ್ದಾನೆ ಜನವ. ಅದು ನಮಗೆ ಮಾತ್ರ ಗೊತ್ತದು, ನಮಗೆ ಸಣ್ಣೆ ಮಾತು ಮಾಡಿದ್ರೆ ಮಾತ್ರ ಅವನಿಗೆ ಗೊತ್ತಾಗ್ತದೆ, ಅವನ ಸಣ್ಣೆ ನನಗೆ ಮಾತ್ರ ಗೊತ್ತಾಗ್ತದೆ. ಅವನನ್ನೇ ನಾನು ಕರೆಯುತ್ತೇನೆ ಸಣ್ಣೆಯ ಮೂಲಕ. ಅದವನಿಗೆ ಗೊತ್ತಾಗ್ಲಿಕ್ಕ, ಎಲ್ಲೋ ದೂರದಲ್ಲಿ ಇರಬೇಕು. ಓ, ಎಲ್ಲೋ ಸ್ವಲ್ಪ ದೂರದಲ್ಲಿ ಇರಬೇಕು. ಕೇಳಿಸುವುದಿಲ್ಲ, ಯುದ್ಧ ನಡೆಯುತ್ತೆ. ಎಷ್ಟು ಸಮಯ ಆಯ್ತು? ದೀರ್ಘವಾದ ಧ್ವನಿಯಿಂದ ಕರೆಯುತ್ತೇನೆ, ಹನುಮನಾಯ್ಕ. ನನಗೆ ವಾಂತಿ ಬರಲ್ಲ, ಮತ್ತೆ ನಿಮಗೆ ವಾಂತಿ ಬರಲ್ಲ. ಎಷ್ಟು ಪರಿಮಳ ನೋಡು, ಇದು ದುಶ್ಯಾಸನ ರಕ್ತ. ಏನು ರುಚಿ, ಏನು ರುಚಿ! ನೀವು ಬೇಕಾದಷ್ಟು ಮೂಸಿ, ನಾನು ಮೂಸು. Oh, my God.
ಮಗ ತಾಂಬೂಲ ತಿಂದು ಹಲ್ಲೆಲ್ಲ ಹುಳುತಾಗಿದೆ, ಕೂತು ಬಿದ್ದಿದೆ.
ಇವನ ಬೂಸೂಡಿಗೆ ಒಂದು ಬಾರಿಸಿದರೆ ಬಾರಿಸಬೇಕು ಮೊದಲ ಇತ್ತು ನನಗೆ ಸಂದರ್ಭ ಸಿಕ್ಕಿದ ಮಗನಿಗೆ ಹೊಸಡು ಸಹಿ ತಗಿಸಿದೆ ಇದು ತಲೆ ಎಂದು ಮಾಡಿದೆ ಇನ್ನೇಳ್ಬೇಕು ಹೂ ಮುಡಿಬೇಕು ಹೌದಲ್ವೇ ಈ ಕುರುಕ್ಷೇತ್ರದ ಭೂಮಿಯಲ್ಲಿ ಹೂ ಎಲ್ಲಿಲ್ಲ ಈ ವಿಮ ಸೇರದಲ್ಲಿ ಹೂ ಆಗ್ಬೇಕಲ್ಲ ಇದು ಕರುಳ ಬಳ್ಳಿಯನ್ನೇ ಹೊರಕ್ಕೆ ಇದನ್ನೇ ಹೂವಿನ ಉಪಾದಿಯಲ್ಲಿ ನಿನ್ನ ಮುಡಿಗೆ ಇಟ್ಟಿದ್ದೇನೆ ತುರುಬನ್ನು ಕಟ್ಟಿದ್ದೇನೆ ಇದ ಒಂದು ಅಟ್ಟಹಾಸವನ್ನು ಕೊಟ್ಟು ಆಲಿ ಒಂದು ಆಲಿಂಗನ ಮಾಡಬೇಕಲ್ಲ ಸಾಕೆ ಈಗ ಆಗ ಬಂದಿದ್ಯಲ್ಲ ಅದೇ ರೀತಿಯಲ್ಲಿ ಒಂದು ಅಟ್ಟಹಾಸ ಕೊಟ್ಟು ಮತ್ತಿನ ರೂಪದಲ್ಲಿ ಅಲ್ಲಿ ಕಾಣಿಸಿಕೊ ನಾನು ಒಂದು ಮಾಡಿದಂತಹ ಪ್ರತಿಜ್ಞೆಯನ್ನು ರೌದ್ರಾವತಾರವನ್ನು ತಾಳಿ ಇಲ್ಲಿಗೆ ಬಂದು ದುಶಾಸನವನ್ನು ಮುಗಿಸಿದ್ದೇನೆ ಇವನ ಎಲುಬಿನ ಹಂತರ ಉಂಟಲ್ಲ ಇದನ್ನು ಎಡಗಾಲಿನ ಮುಂದೆ ಕಾಣುತ್ತಿರುವಂತಹ ಸರೋವರದಲ್ಲಿ ಕೈಕಾಲು ಮುಖವನ್ನು ತೊಳೆದು ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತೇನೆ